ಬಾಲಕೃಷ್ಣ ಅವರ ಕಾಲದಲ್ಲೇ ಲೇವೆಟ್ ಆಯ್ತು ಆದ್ರೆ ಅವರ ಕೈಲಿ 25 ವರ್ಷ ಆಳ್ವಿಕೆ ಇದ್ರೂನು ಅವರು ಅಂಚಿಕೆ ಮಾಡಕ ಆಗಲಿಲ್ಲ ಎಲ್ಲ ಬರಿ ಅಗರಣದಲ್ಲೇ ಮುಳುಗೋಗಿದ್ರು 650 ಕೋಟಿ ಅವತ್ತಿಗೆ ಅಗರಣ ಮಾಡಿದ್ರು ಅದೇ 650 ಕೋಟಿ ಕ್ಲೀನ್ ಆಗಿ ಫಂಡ್ ಯೂಸ್ ಮಾಡ್ಕೊಂಡಿದ್ದಿದ್ರೆ ಮಾಗಡಿ ಇವತ್ತು ಸಿಂಗಾಪುರ ಮಾಡೋರಾಯ್ತು ನಾವು ಕಾಲದಿಂದ ಮಾಡಿದೀವಿ ಅವರಿಗೆ ಅವರು ಏನು ನಮಗೆ ಏನು ಉಪಕಾರ ಮಾಡಿಲ್ಲ ಏಯ್ ಏ ಮಂಜೆ ಬಾಲಕೃಷ್ಣ ಎಲ್ಲ ಇಲ್ಲ ಸರ್ ನಮಗೆ ಏ ಮಂಜಣ್ಣನೆ ಏ ಮಂಜಣ್ಣನೆ ನಮಗೆ 70 ವರ್ಷ 65 ವರ್ಷ ಹೆಂಗಸರುಗಳು ಕರ್ಕ ಬಂದು ಅವರ ಕೈಲಿ ಸೀರೆ ಎಳೆಸ್ತಾ ಕೈ ಹಿಡಿದು ಎಳೆಸ್ತಾ ಇವೇ ಕೇಸ್ಗಳು ಹಾಕಿ ಅವ್ರನ್ನ ವೀಕ್ ಮಾಡೋ ಅಂತ ಕೆಲಸಗಳು ಇವ್ರು ಮಾಡ್ತಾ ಇರೋದು ಯಾರು ಹೆಲ್ಪ್ ಮಾಡ್ತಾರೋ ಅಣ್ಣ ಅಂತವ್ರಿಗೆ ಓಟ್ ಹಾಕೇ ಹಾಕ್ತೀವಿ ಯಾರು ಹೆಲ್ಪ್ ಮಾಡ್ತಾರೋ ಅಣ್ಣ ಅಂತವ್ರಿಗೆ ಓಟ್ ಹಾಕೇ ಹಾಕ್ತೀವಿ नमस्कार वीक्षक इवतु मागड़ी विधानसभा क्षेत्र अगलकोटे ग्राम पंचायतली ग्राम पंचायत बारिया चुनाव हेगि हाली शासक ए मंजुनाथ यहाँ केस जो बालकृष्ण यीतिया प्रभाव बीरद जो बीजेपी प्रसाद गौड़ यी संचलन मूडसदार इन ग्रामस्थर यह बारिया चुनाव बैंक ऐन हेतर यह बारी यारे हेच्चन बेबल को कौन बे हाली शासक यार ಹಾಲಿ ಶಾಸಕರೇನ್ ಮಾಡಿಲ್ಲ ಈಗ ಮಂಜು ಮಾಡವರೆ ಹಾ ರೋಡ್ ಹಾಕ್ತವರೆ ಲೈಟ್ ಹಾಕ್ತವರೆ ಹಾ ಮತ್ತೆ ಸ್ಕೂಲ್ ಮಾಡ್ಸವರೆ ಪಂಚಾಯತಿ ಇದ್ ಮಾಡ್ಸವರೆ ಗ್ರಂಥಾಲಯ ಹಾ ಚೆನ್ನಾಗಿ ಮಾಡ್ತಾ ಮೇಲೆ ಮಿನನೆ ಈ ಸೂರಿ ಗುಡಿಗೆ ಕಾಂಟ್ರಾಕ್ಟರ್ ಎಲ್ಲ ಹಾಕ್ತವರೆ ಹಾ ಎಲ್ಲ ಚೆನ್ನಾಗಿ ಮಾಡ್ಸಿದ್ದಾರೆ ಹಾ ಕೆಲಸ ಆಗಿದೆ ಗೆಲ್ತಾರೆ ಈ ಬಾರಿ ಏನೇ ಜನ ಮನಸ್ಸು ಮಾಡೋಕೆ ಗೆಲ್ತಾರೆ ನಾವು ಒಬ್ಬರು ಮಾಡಿದ್ರೆ ಏನು ಗೆಲ್ತಾರೆ बालकृष्ण ना पक्षलो कांग्रेस ना सहाय तक बीजेपी अल जे डी एस मुंचू जे डी एस इवलू जे डी एस पक सल गेलो और कांग्रेस और कड़े हाँ जे डी एस ओट हाकु यार जे डी एस ओट आगे व्यक्ति वाले केस कलस कार्यगे मगड़े मंजणर आगे कर्नाटक कुमार कुमारण्णर आगे मंजु मंजु उपकार रोड नलसवरे हल कड़े चरणी मासव्रे देवस्थान दुड को ಬಿಜೆಪಿಯಿಂದ ಪ್ರಸಾದ ಗೌಡರ ಅಂತ ಬರ್ತಾ ಇದ್ದಾರೆ ಯಾ ಇಲ್ಲ ಇಲ್ಲ ನಾವು ಅದ ಕಾಕಲ ಬಿಡಿ ಕಾಲದಿಂದನ ಅದ ಕಾಕ ಕೃಷ್ಣ ಅವರು ಯಾರು ನಾವು ಕಾಲದಿಂದ ಮಾಡಿದೀವಿ ಅವರಿಗೆ ಅವರೇನು ನಮಗೆ ಏನು ಉಪಕಾರ ಮಾಡಿಲ್ಲ ಹಾಕೋದು ಇಲ್ಲ ನಾವು ಹಾಕೋದು ಇಲ್ಲ ಮಂಜು ಗೆಲ್ತಾರೆ ಅದಕ್ಕೆ ಯಾರು ಹೆಲ್ಪ್ ಮಾಡ್ತಾರೋ ಅಣ್ಣ ಅಂತವ್ರಿಗೆ ಓಟ್ ಹಾಕೇ ಹಾಕ್ತೀವಿ ಯಾರು ಯಾರು ಹೆಲ್ಪ್ ಮಾಡ್ತಾರೋ ಬಾಲಕೃಷ್ಣ ಅವರು ಹೆಲ್ಪ್ ಮಾಡೋರೆ ಅವ್ರಿಗೆ ಹಾಕೇ ಹಾಕ್ತೀವಿ ಅಣ್ಣ जन आगे कष्ट अंतर्रे सहाय अंतर्रेलकृष्ण नन मनसल निम गल नम ग जन प्रयत्न पट्र गेल्तर ना हाँती मंजण मंजण मंजण्वे मंजण तुम कल नमूर कांक्रीट रोड बीदी दीपन आगे ऐमस्तु देवस्थान पा बीत इपत वर्ष इले पकद बालकृष्ण अगलकोटे ऐनू अगलकोटे पंचायती अस्टे मंजण पर्वा कुमार मुख्यमंत्री 2023 के मगड़ मंजण ऐ मंजणे वो सर ऐन उपकार रोडदूद मोर प्रती केसवरे सर आले सुमार वर्ष बालण बालण अंत अस्त ऐनू मोकोर बर यह वर्ष ऐदू ऐ मंजण प्रतिवर इव देवस्थान प्लैस्टिंगीन बारप अंदवरे हाकिसवरे औरदे सर यह सर ऐने ओट और बा कुमारण मंत्री आता है बालकृष्ण एम एल नमेंगे मगड़े और बालकृष्ण इला सर नमेंगे ऐ मंजण ऐ मंजण नमेंगे और यहा एर सवि इपत ईदू मंजण नमेंगे पक् सर अभिवृद्धि कल चला स्पंदर बड़ोरबे नोड़े फोन फोन आंसर अद्र मंजण 100% बालकृष्ण बालकृष्ण मंजण 100% जे डी एस जे डी एस मंजण
ಮಾಗಡಿಗೆ ಮಂಜಣ್ಣ, ಕರ್ನಾಟಕಕ್ಕೆ ಕುಮಾರಣ್ಣ. ಏಕೆಂದ್ರೆ ಅಭಿವೃದ್ಧಿ ಮಾಡಿದ್ದಾರೆ, ಹಾಗಾಗಿ ಮಂಜಣ್ಣನೇ ಈ ಬಾರಿ ಗೆಲ್ಸ್ಕೊಬೇಕು ಅಂತ ಎಲ್ಲ ಯುವಕರ ಪಡೆ ಎಲ್ಲ ಎದ್ದಿದೆ. ಸೊ ಹಾಗಾಗಿ ಮಂಜಣ್ಣವರೇ ಗೆಲ್ತಾರೆ ಈ ಸಾರಿ. ಗೆಲ್ತಾರೆ ಏಕೆಂದ್ರೆ ನಮ್ದು ಅಗಲಕೋಟೆ ಪಂಚಾಯತಿ, ನಮ್ದು ವೈಜಿಗುಡ್ಡ ಡ್ಯಾಮ್ಗೆ ಸುಮಾರು ಒಂದು 35 ವರ್ಷದಿಂದ ಮನೆಗಳು ಕಳ್ಕೊಂಡಿದ್ದು, ಜಮೀನುಗಳು ಕಳ್ಕೊಂಡಿದ್ದು. ಅದ್ ಪರ್ಯಾಯವಾಗಿ ಒಂದು ಲೇವೆಟ್ ಅಂತ ಮಾಡಿದ್ರು. ಅವರೇ ಬಾಲಕೃಷ್ಣ ಅವರ ಕಾಲದಲ್ಲೇ ಲೇವೆಟ್ ಆಯ್ತು, ಆದ್ರೆ ಅವ್ರ ಕೈಲಿ 25 ವರ್ಷ ಆಳ್ವಿಕೆ ಇದ್ರು ಅವರು ಹಂಚಿಕೆ ಮಾಡಕ್ ಆಗ್ಲಿಲ್ಲ. ಮಂಜಣ್ಣವ್ರು ಬಂದು ಅತಿ ಶೀಘ್ರದಲ್ಲಿ 9 ಜನಕ್ಕೆ ಆಲ್ರೆಡಿ ಹಕ್ಕುಪತ್ರ ರೆಡಿ ಆಗ್ಬಿಡ್ತು. ಇನ್ನು ಉಳಿದವ್ರಿಗೆಲ್ಲ ಚುನಾವಣೆ ನೀತಿ ಸಮಿತಿ ಆಗೋಷ್ಟರಲ್ಲಿ ಹಕ್ಕುಪತ್ರಗಳು ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಸೊ ಆಲ್ರೆಡಿ ರೆಡಿ ಆಗ್ತಿದೆ. ಸೊ ಹಾಗಾಗಿ ಮಂಜಣ್ಣವ್ರನ್ನೇ ನಾವು ಗೆಲ್ಸಕ್ಕೆ ನಾವು ಪ್ರಯತ್ನ ಪಡ್ತೀವಿ. ಏ ಮಂಜು ಗೆಲ್ತಾರೆ, ಏನಕ್ಕೆ ಮಂಜು ಓಟ್ ಹಾಕ್ಬೇಕು? ಈ ಕೆಲಸ ಮಾಡ್ಸೋದಕ್ಕೆ, ಕೆಲಸ ಮಾಡ್ಸೋದಕ್ಕೆ ದೇವಸ್ಥಾನ ತಗೋ, ಅಲ್ಲಿ ಇಲ್ಲಿ ಎಲ್ಲ ಚೆನ್ನಾಗಿ ಕೆಲಸ ಮಾಡಿಸ್ತಾರೆ. ಕೆಲಸ ಮಾಡಿಸ್ತಾರೆ? ಮಾಡಿಸ್ತಾರೆ. ಬಾಲಕೃಷ್ಣ ಅವರು? ಬಾಲಕೃಷ್ಣ ಅವರು ಏನು ಮಾಡಿಲ್ಲ. ಏನು ಮಾಡಿಲ್ಲ? ಏನು ಮಾಡಿಲ್ಲ. ಗೆಲ್ತಾರೆ ಏ ಮಂಜು? ಕೇಳಿ ಹೇಳ್ತೀನಿ ನಾವು. ಬರ್ತಾ ಇದೆ, ಯಾರು ಗೆಲ್ಬೋದು ಈ ಬಾರಿ? ಕುಮಾರಣ್ಣ. ಕುಮಾರಣ್ಣ? ಹಾಂ. ಕುಮಾರಣ್ಣವ್ರಿಗೆ ಯಾಕೆ ಕೋಟ್ ಹಾಕ್ಬೇಕು? ನಾವು ಅವ ಕಾಲದಿಂದ ದಳದಲ್ಲಿ ಇದ್ದೀವಿ, ಕಾಲ ದಳದಲ್ಲೇ ಇರ್ತೀವಿ. ಏನಕ್ಕೆ ದಳ ಕೋಟ್ ಹಾಕ್ಬೇಕು ಅಂತ? ನಮ್ಗೆ ಆವಾಗಿಂದ ಹಾಕೋ ಬಂದವ್ರೆ, ನಮಗೂ ಏನೋ ಒಂದು ಒಳ್ಳೇದಾಗದೆ ಮಾಡ್ತಾ ಇದ್ದೀವಿ. ಹಾಂ ಅಷ್ಟೇ. ನಮ್ಮ ಮಂಜಣ್ಣ ನಮ್ಮ ಕಡೆ ಎಲ್ಲ ನಿಮ್ಮ ಕೆಲಸ ಕಾರ್ಯ ಮಾಡೋಸವ್ರೆ. ಹಾಂ. ನಾವು ದಳಕ್ಕೆ ಓಟ್ ಹಾಕ್ತೀವಿ. ಗೆಲ್ತಾರ ಇಬ್ಬರು? ಗೆಲ್ತಾರೆ ಅಂತ ನಾವು ಎಲ್ಲ ಭರವಸೆ ಇಟ್ಕೊಂಡಿದ್ದೀವಿ. ಹಾಂ. ಗೆಲ್ತಾರೆ ಅಂತ ನಾವು ಹೇಳ್ತಾ ಇದೀವಿ. ಗೆಲ್ತಾರೆ? ಗೆಲ್ತಾರೆ. ಯಾರು ಗೆಲ್ತಾರೆ ಈ ಬಾರಿ ಇಲ್ಲಿ? ಇಲ್ಲಿ JDS ಸರ್. JDS? ಏನಕ್ಕೆ JDS ಓಟ್ ಹಾಕಬೇಕು? JDS ಅಂದರೆ ಕೆಲಸ ಕರೆಯೋ ಪರವಾಗಿಲ್ಲ, ಚೆನ್ನಾಗಿ ಮಾಡ್ತಾ ಇದ್ದಾರೆ. ಚೆನ್ನಾಗಿ ಮಾಡ್ತಾ ಇದ್ದಾರೆ. ಹಾಂ. ಅದಕ್ಕೋಸ್ಕರ. ಬಾಲಕೃಷ್ಣ ಅವರು? ಬಾಲಕೃಷ್ಣ ಅವ್ರ ಫೀಲ್ಡಲ್ಲೂ ಕೆಲಸ ಆಗಿತ್ತು ಸರ್ ಅದನ್ನು. ಹ್ಞೂ. ಯಾಕೆಂದರೆ ಅವರು ಬದಲಾವಣೆ ಬಯಸಿ ಹೋದರು. ಹ್ಞೂ. ನಾವು ಮಾಮೂಲಿ ಇರೋದಾಗಿದ್ದೀವಿ ಅಷ್ಟೇ. ಹ್ಞೂ. ಅಷ್ಟೇ. ಗೆಲ್ತಾರೆ ಈ ಬಾರಿ? ಹಾಂ ಗೆಲ್ತಾರೆ. ಯಾರು ಗೆಲ್ಬೋದು ಈ ಬಾರಿ? ಸರ್ ಈ ಸಲ JDS ಪಾರ್ಟಿ, ಮಾಗಡಿಯಿಂದ JDS ಪಾರ್ಟಿ ಗೆಲ್ಲುತ್ತೆ ಮಂಜಣ್ಣ ಅವರು. JDS ಏನಕ್ಕೆ ಓಟ್ ಹಾಕ್ತೀವಿ ಸರ್? JDS ಅಂತಂದ್ರೆ ಕೆಲಸ ಕಾರ್ಯಗಳು ಅಭಿವೃದ್ಧಿ ಮಾಡಿದ್ದಾರೆ. ಇವತ್ತು ಯಾವುದೇ ಊರಿಗೆ ಹೋದ್ರೂ 5 ಮಾಸ್ಕ್ ಲೇಟ್ ಆಗಿದೆ. ಮತ್ತೆ ಇಡೀ ಮಾಗಡಿ ತಾಲೂಕಲ್ಲಿ ಕಾಂಕ್ರೀಟ್ ರೋಡ್ ಅಂತ ತಂದಿದೆ ಮಂಜಣ್ಣ ಅವರು. ಯಾವ ಹಳ್ಳಿಗಾನ ಹೋಗಿ 5 ಮಾಸ್ಕ್ ಲೇಟ್ ಆಗಿದೆ? ಬಾಲಣ್ಣವ್ರಿಗೆ ಯಾಕೆ ಓಟ್ ಹಾಕ್ಬಾರ್ದು ಅಂತಂದ್ರೆ, ಅವರು ಎಲ್ಲ ಬರೀ ಹಗರಣದಲ್ಲೇ ಮುಳುಗೋಗಿದ್ರು. 650 ಕೋಟಿ ಅವತ್ತಿಗೆ ಹಗರಣ ಮಾಡಿದ್ರು. ಅದೇ 650 ಕೋಟಿ ಕ್ಲೀನಾಗಿ ಫಂಡ್ ಯೂಸ್ ಮಾಡ್ಕೊಂಡಿದ್ದಿದ್ರೆ ಮಾಗಡಿನ ಇವತ್ತು ಸಿಂಗಾಪುರ ಮಾಡ್ಬೋದಾಯ್ತು. ಅವ್ರೇನಿದ್ರು ಬರೀ ಹಗರಣದಲ್ಲೇ ರೂವಾರಿ ಆಗಿದ್ದಾರೆ, ಕಳವಿಲ್ ಮಾಡಿಸೋದ್ರಲ್ಲಿ ರೂವಾರಿ ಆಗಿದ್ದಾರೆ. ಅದರಿಂದ ನಾವು ಈ ಸಲ JDS ಓಟ್ ಹಾಕಿ ಮಂಜಣ್ಣನ ಗೆಲ್ಲಿಸ್ಬೇಕು ಅಂದ್ಬಿಟ್ಟು ನಾವು ಇದು ಮಾಡಿದ್ದೀವಿ. ಆಮೇಲೆ ಇದೇ ವೈಜಿಗುಡ್ಡ ಕೆರೆಗೆ ಮಂಜಣ್ಣವರು ಸುಮಾರು 26 ವರ್ಷಗಳಿಂದ ಟ್ಯೂಬೆಲ್ಲಿ ನೀರು ಲೀಕೇಜ್ ಆಗ್ತಿತ್ತು. ಈಗ ವಿಧಾನಸೌಧದಲ್ಲಿ ಚರ್ಚೆ ಮಾಡಿ ಇವತ್ತು 2 ಟ್ಯೂಬೆಲ್ಲಿ ನೀರು ಲೀಕೇಜ್ ಆಗೋನ ತಡೆದಿದ್ದಾರೆ. ಹಂಗಾಗಿ ಅಭಿವೃದ್ಧಿಗೆ ಮುನ್ನಡೆ ಆಗಿದ್ದಾರೆ. ಇಡೀ ರಾಮನಗರ ಜಿಲ್ಲೆ ಒಳಗೆ ಹೈಯೆಸ್ಟು ಫಂಡ್ ತಂದು ಕೆಲಸ ಮಾಡಿರೋದು ಮಾಗಡಿ ತಾಲೂಕು ಮಂಜಣ್ಣವರು. ಆ ಉದ್ದೇಶದಿಂದ ನಾವು ಮಂಜಣ್ಣವ್ರನ್ನ ಸಲ MLA ಮಾಡಲೇಬೇಕಂದ್ಬಿಟ್ಟು ಭಾಳ ಆಸೆ ಇದ್ದೀವಿ ಸರ್. ಗೆಲ್ತಾರೆ? 100% ಗೆಲ್ತಾರೆ ಸರ್. ಯಾರು ಗೆಲ್ಬೋದು ಮಾಗಡಿಯಲ್ಲಿ? ಮಾಗಡಿಯಲ್ಲಿ ಈಗಿನ ವಾತಾವರಣದಲ್ಲಿ JDS ಅಭ್ಯರ್ಥಿ ಮಂಜಣ್ಣವ್ರು ಗೆಲ್ತಾರೆ. ಏನಕ್ಕೆ JDS ಓಟ್ ಹಾಕಬೇಕು? JDS ಯಾಕೆ ಹಾಕಬೇಕು ಅಂದರೆ ಅಭಿವೃದ್ಧಿ ಮಾಡಿದರೆ ಕುಮಾರಣ್ಣ ಮುಖ್ಯಮಂತ್ರಿ ಆದಾಗಿಂದನು ಇಲ್ಲಿವರೆಗೂ ಸಾಕಷ್ಟು ಕೆಲಸಗಳು ಮಾಡಿಕೊಟ್ಟಿದ್ದಾರೆ. ವೈಜಿ ಗುಡ್ಡೆಗೆ ಕಾವೇರಿ ನೀರನ್ನ ತಂದುಕೊಟ್ಟವ್ರೆ, ಮಂಚಿನ ಮೇಲೆ ಕೊಟ್ಕೊಟ್ಟ ಹಾಕಿದ್ದಾರೆ. ಮತ್ತು ಅನೇಕ ಕಾಮಗಾರಿಗಳು ಜಿಲ್ಲಾ ಹೆಡ್ ಕ್ವಾರ್ಟರ್ಸ್ನ ರಾಮನಗರದಲ್ಲಿ ಮಾಡಿಕೊಟ್ಟವ್ರೆ, ಅನುಕೂಲ ಆಯಿತು ರೈತರುಗಳಿಗೆಲ್ಲ. ಬೆಂಗಳೂರಿಗೆ ಅಂದರೆ ಒಂದು ಕೆಲಸಕ್ಕೆ ಹೋದ್ರೂ ಆಯ್ತದ ಬಿಡ್ತದೋ, ಒಂದಿನವೆಲ್ಲ ಟೈಮ್ ವ್ಯರ್ಥ ಆಗ್ತಿತ್ತು. ಇವತ್ತು 20 ಕಿಲೋಮೀಟ್ರ್ ಅಂತರದಲ್ಲಿ ನಮಗೆ ಜಿಲ್ಲಾ ಕೇಂದ್ರ ಮಾಡಿಕೊಟ್ಟಿರೋದ್ರಿಂದ ನಮಗೆ ಅನುಕೂಲ ಎಲ್ಲರಿಗೂ. ತಾಲೂಕು ಸಮೃದ್ಧಿಯಾಗಿ ಶಾಂತವಾಗಿ ಐತೆ, ಯಾವುದೇ ಗಲಾಟೆ ರೌಡಿಸಮ್ ಇಳಿದಿದ್ದಾನೆ, ಶಾಂತಿಯಾಗಿ ನೆಮ್ಮದಿಯಾಗಿ ಅವ್ರ ಜನ ಗೆಲ್ತಾರೆ ಈ ಬಾರಿ? ಖಂಡಿತ 100%. ಮಂಜಣ್ಣ ಗೆಲ್ತಾರೆ. ಬಾಲಣ್ಣವ್ರಿಗೆ ಯಾಕೆ ಹಾಕ್ಬಾರ್ದು, ನೀನು ಹಾಕ್ಬಾಡಿ ಅಂತ ಏನು ಯಾರಿಗೇನು ಹೇಳ್ತಿಲ್ಲ, ಜನನೇ ಆಗ್ತಾ ಇಲ್ಲ ಓಟ. ಯಾಕೆಂದರೆ ಕುಮಾರಣ್ಣವ್ರ ಅವಧಿಯಲ್ಲಿ ಅವರು ಕೆಲಸ ಮಾಡಿದ್ದಾರೆ, ಒಂದೊಂದು 5-6 ಬಿಲ್ಡಿಂಗ್ಗಳು ಕಾಣಂಗೆ ಮಾಡಿದಾರೆ ಬಿಟ್ಟರೆ ಇನ್ನೆಲ್ಲ ಮಾಡ್ಕೊಂಡವ್ರೆ, ಸಾಕಷ್ಟು ಮಾಡ್ಯವ್ರೆ ಎಲ್ಲ, ಅವ್ರ ಕುಟುಂಬಕ್ಕೆ ಮಾಡ್ಕೊಂಡಿದ್ದಾರೆ, ಅವ್ರ ತಮ್ಮನ್ನು ಸಮೃದ್ಧಿಯಾಗಿ ಬೆಳೆಸೋರೆ, ಅವರ ನವಗ್ರಹಗಳು ಹಿಂಬಾಲಕರುಗಳನ್ನ ಒಂದಷ್ಟು ಜನ ಸಮೃದ್ಧಿಯಾಗಿ ಅವರೆ, ಎಲ್ಲ ಆರ್ಥಿಕವಾಗಿ ಸದೃಢವಾಗಿ ಅವರೇ ಅಷ್ಟೇ, ಇನ್ನೇನು ಬೇರೆ ಏನು ಮಾಡಿಲ್ಲ. ಅವ್ರು ಹೇಳ್ತಾರೆ ಯಾರೋ ಮಾಡಿರೋ ಕೆಲಸ ಅವ್ರು ಹೇಳ್ಕೊತಾವ್ರೆ ಅಂತ. ಇವರು ಮಾಡ್ಬೋದಾಗಿತ್ತು, 20 ವರ್ಷ ಅಧಿಕಾರದಲ್ಲಿದ್ದರು, ಇವ್ರ ತಂದೆ 2 ವರ್ಷ 2 ಟರ್ಮಲ್ಲಿ ಇದ್ದರು. ಶಾಶ್ವತವಾದ ಕಾಮಗಾರಿಗಳನ್ನ ಏನೋ ಮಾಡಬೇಕಾಯಿತು. ಈಗ ಹೇಮಾವತಿ ನೀರನ್ನ ತರಕ್ಕೆ ಸಾಕಷ್ಟು ಶ್ರಮ ವಹಿಸಿದ್ರು ಮಂಜಣ್ಣವರು. ಅವತ್ತು ಕಾಂಗ್ರೆಸ್ಸಲ್ಲಿ ಇದ್ರೂ ಅವತ್ತು HM ರೇವಣ್ಣ ಅವರ DK ಸುರೇಶ್ ಅವ್ರನ್ನ ಅವ್ರ ಸಹಕಾರದ ಜೊತೆಗೆ ಓಡಾಡಿ ಸಾಕಷ್ಟು ಹಣ ಖರ್ಚು ಮಾಡಿಕೊಂಡು ಇವತ್ತು ಹೇಮಾವತಿ ನೀರು ಇನ್ನು ಸ್ವಲ್ಪ ಕಿಲೋಮೀಟ್ರಲ್ಲಿ ಅಂತರದಲ್ಲಿದೆ, ಮಾಗಡಿಗೆ ಬರ್ತದೆ.
ಇವರು ಅದಕ್ಕೆ ಇರಳಷ್ಟು ಕಾಳಜಿ ಇಲ್ಲ, ಇನ್ನೂ ಕಾಮಗಾರಿ ಮುಗಿದೋಗ್ತದೆ ಅಂತ ಅದಕ್ಕಿನ್ನು ತಡೆ ಓಡ್ತಾನೆ. ಅವರೇ ಅವ್ರ ಕಾರ್ಯಕರ್ತರನ್ನೆಲ್ಲ ಹಿಂಬಾಲಕರನ್ನ ಬಿಟ್ಟು ಸ್ವಲ್ಪ ಕೆಲಸ ನಿಧಾನ ಆಗಂಗೆ ಮಾಡ್ತಾರದು, ಅದೇ ಅವ್ರ ಸೋಲಕ್ಕೆ ಕಾರಣ. ಆಮೇಲೆ ಕೈಗಾರಿಕೆ ಈಗ ಮಾಡಿಕೊಟ್ರು. ಈಗ ಅಶ್ವಥ್ ನಾರಾಯಣ್ ಅವ್ರ ಜೊತೆ ಶಾಸಕರು ಉಸ್ತುವಾರಿ ಸಚಿವರ ಜೊತೆ ಚೆನ್ನಾಗಿರೋದೇ ಇವ್ರಿಗೆ ಹೊಟ್ಟೆ ಉರಿ, ಯಾಕೆಂದರೆ ಅವ್ರ ಜೊತೆ ಸೇರ್ಕೊಂಡು ಅವ್ರದ್ದು ಹುಟ್ಟೂರು ಇದು ಮಗಡಿ ಅಶ್ವಥ್ ನಾರಾಯಣ್ ಅವ್ರಿಗೆ. ಅವ್ರಿಗೇನು ಅಂದರೆ ತಾಲೂಕಲ್ಲಿ ಸ್ವಲ್ಪ ಏನೋ ನಾನು ಹುಟ್ಟೋರು ಸ್ವಲ್ಪ ಏನಾದ್ರು ಕೊಡುಗೆ ನೀಡಬೇಕು ಅನ್ನೋದು ಆಸೆ ಅವ್ರಿಗೂ. ಹಾಗಾಗಿ ಶಾಸಕರು ಬೆಂಬಲ ಅವ್ರಿಗೂ ಬೇಕು, ಶಾಸಕರಿಗೆ ಅವ್ರ ಬೆಂಬಲನೂ ಬೇಕು. ಹಾಗಾಗಿ ಶಾಸಕರ ನಾಯಕತ್ವದಲ್ಲಿ ಈ ಕಾಮಗಾರಿಗಳು ಕೆಲವೊಂದು ಮಾಡಿಸ್ತಿದ್ದಾರೆ. ಅಶ್ವಥ್ ನಾರಾಯಣರು ಕೆಲಸ ಮಾಡಿದ್ದಾರೆ ಅಲ್ಲಿ? ಹೌದು, ಶಾಸಕರು ಅವ್ರಿಗೆ ಒತ್ತಡ ಹಾಕಿ ಕೆಲಸ ಮಾಡಿಸ್ತಿದ್ದಾರೆ, ಅಶ್ವಥ್ ನಾರಾಯಣ ಅವ್ರ ಕೈಲಿ ಮಾಡಿಸ್ತಿದ್ದಾರೆ. ಹಾಗಾಗಿ ನಾವು ಏನಿಲ್ಲ, ಬಿ ಜೆ ಪಿ ಸರ್ಕಾರ ಇದ್ರೂ ಶಾಸಕರು ವಿರೋಧ ಪಕ್ಷದಲ್ಲಿ ಇದ್ಕೊಂಡು ಕೆಲಸ ಮಾಡ್ತಿದ್ದಾರೆ. ಅದೇ ಮಾಡ್ಬೋದಾಗಿತ್ತು, ಇವರು 20 ವರ್ಷ ಸಮಯ ಕೊಟ್ಟಿರೋ ಜನ ಮಾಡ್ಬೋದಾಗಿತ್ತು, ಮಾಡ್ಕೊಳ್ಳಿ, ಮಾಡ್ಕೊಂಡು ಇವ್ರದ್ದು ಕುಟುಂಬಕ್ಕೆ ಮಾಡ್ಕೊಂಡ್ರು ಅಷ್ಟೇ. ಇನ್ನು ಬೇರೆ ಏನೇ ತಾಲೂಕಿಗೆ ಶಾಶ್ವತ ಉಳಿಯೋಂಥ ಕೆಲಸಗಳು ಯಾವ ಮಾಡಲಿಲ್ಲ. ಕೇಸ್ಗಳು ಹಾಕ್ಸೋದು, ಇನ್ನು ಯಾರು ಸಂಬಂಧನೇ ಪಡೆದೇ ಇರೋಂಥ ಮಧ್ಯಸ್ಥಿಕೆ ವಹಿಸ್ಕೊಂಡು ಹೋದಂಥವ್ರಿಗೂ ಯಾರು 70 ವರ್ಷ 65 ವರ್ಷ ಹೆಂಗಸ್ರುಗಳು ಕರ್ಕೊಬಂದು ಅವ್ರ ಕೈಲಿ ಸೀರೆ ಎಳಿಸ್ತಾ ಕೈ ಹಿಡಿದು ಎಳಿಸ್ತಾ ಇವೇ ಕೇಸ್ಗಳು ಹಾಕ್ಸಿ ಅವ್ರನ್ನ ವೀಕ್ ಮಾಡೋವಂಥ ಕೆಲಸಗಳು ಇವ್ರು ಮಾಡ್ತಾ ಇರೋದು, ಅವೇ ಮಾಡಿರೋದು. ಅವೇ ಇವ್ರಿಗೆ ಇವತ್ತು ಶ್ರೀರಕ್ಷೆಗಳು, ಪಾಪ ಬಾಲಕೃಷ್ಣ ಅವ್ರಿಗೆ ಅವ್ರು ಸೋಲಕ್ಕೆ ಇವೇ ಶ್ರೀರಕ್ಷೆಗಳು. ಒಂದೇ ಪಕ್ಷ ಯಾವುದು? ಯಾವುದು? ನಮ್ಮ ಜೆ ಡಿ ಎಸ್. ನಾವು ಜೆ ಡಿ ಎಸ್, ಅಣ್ಣನ ಮಗನ ಯಾವನು ಏನೇ ಬೇರೆಯವರೆಲ್ಲ ನಾವೆಲ್ಲ ಹಂಗೆ ನಮಗೆ ದೇವ್ರ ಬುದ್ಧಿ ಕೊಟ್ಟ ಹಂಗೆ ನಾವು ಬೇರೆ ಚೇಂಜ್ ಆದವು ಅಷ್ಟೇ. ನಾವು ಕಾಂಗ್ರೆಸ್ನಲ್ಲಿ ಹುಟ್ಟಿ ಕಾಂಗ್ರೆಸ್ನಲ್ಲಿ ಬೆಳೆದವರು. ಜೆ ಡಿ ಎಸ್ ಇವರು ಯಾವಾಗ ಇವರು ಮಾಡೋಕ್ಕೆ ಹೊಡೆದ್ರು ಇವರೆಲ್ಲ ಉಲ್ಟಾಸಿದಾದ್ರು ನಾವು ಹಂಗೆ ಜನ ತಿರುಗಿದ್ದವರು ಅಷ್ಟೇ, ಇನ್ನೇನಿಲ್ಲ, ಅದಕ್ಕೇನು ತೊಂದರೆನೇ ಇಲ್ಲ. ಸೂಪರು. ಇವತ್ತು ನಿನ್ನ ಹೆಸರು ನನ್ನ ಹೆಸರು ತಗೊ, ನಿನ್ನ ಹೆಸರು ಕೊಟ್ಬಿಟ್ಟು ಹೋಗು, ಹ್ಞೂ, ಗ್ಯಾರಂಟಿ ಗೆಲ್ಲತ್ತೆ. ಜೆ ಡಿ ಎಸ್ಗೆ ಅವನು ಒಕ್ಕಲಿಗೆ ಆಗ್ಬಿಡ್ರಿ ಸ್ವಾಮಿ, ಬೇರೇನಲ್ಲ. ಜೆ ಡಿ ಎಸ್ಗೆ ಅವನು ಉಪಕಾರ ಮಾಡ್ತಾವ್ರೆ. ಜೆ ಡಿ ಎಸ್ನ ಉಪಕಾರ ಮಾಡ್ತಾ ಇರೋದಕ್ಕೆ ಆಗ್ತಾ ಇರೋದು ಮಾಡ್ತಾ ಇರೋದು. 7 ಗಂಟೆ ದೇವ್ರದ್ದು ಪೂಜೆ ನಡೀತಾ ಇದೆ. ಹ್ಞೂ, ನಾನು ಮುದುಕ ಅಂತ ಹೇಳಬೇಡ ಬಾವು ಅಷ್ಟೇ.